ಬೆಂಗಳೂರಿನ ಚಂದ್ರ ಲೇಔಟ್ನ ಸಿದ್ಧಗಂಗಾ ಕಾಲೇಜಿನಲ್ಲಿ ಕಾಲೇಜಿನೆಡೆಗೆ ಕನ್ನಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ರನ್ನನ ಗದಾಯುದ್ಧದ ಕೆಲವು ಪ್ರಸಂಗಗಳು ಎಂಬ ವಿಷಯದ ಮೇಲೆ ವಿಜಯ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಸಿ ರಾಜಕುಮಾರ್ ಅವರು ಮಾತನಾಡಿದರು. ಕನ್ನಡ ಭಾಷೆಯ ಬರವಣಿಗೆಯ ಚರಿತ್ರೆ ಕ್ರಿಸ್ತಶಕ 450 ಹಲ್ಮಿಡಿ ಶಾಸನಕ್ಕಿಂತ ಮತ್ತಷ್ಟು ಪ್ರಾಚೀನತೆಯನ್ನ ಹೊಂದಿದ್ದು, ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯ ಪ್ರಾಣವೇಶ್ವರ ದೇಗುಲದ ಮೇಲಿನ ಬರಹವು ಸುಮಾರು ಕ್ರಿಸ್ತಶಕ 370-450 ನಡುವಿನ ಇತಿಹಾಸ ಹೊಂದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉದಯ ಭಾನು ಕಲಾ ಸಂಘದ ಕಾರ್ಯದರ್ಶಿಗಳು, ಉನ್ನತ ಅಧ್ಯಯನ ವಿಭಾಗದ ಡಾಕ್ಟರ್ ಗೀತಾಚಾರ್ಯ, ಸಿದ್ಧಗಂಗಾ ಸಂಸ್ಥೆಯ ಕಾರ್ಯದರ್ಶಿ, ಪದವಿ ಹಾಗೂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರುಗಳು ಹಾಜರಿದ್ದರು.